ಈಗಾಗಲೇ 10 ಜನ ಶಾಸಕರ ಬಣ್ಣ ಬಯಲಾಗಿದೆ, ಎಲ್ಲ ಕಡೆಗಳಲ್ಲಿ ವೈರಲ್ ಆಗಿ ಹೋಗಿದೆ. ಅವರ ಮತದಾರ ಪ್ರಭುಗಳೇ, ಬೇರೆ ಯಾರೂ ಅಲ್ಲ, ಬಿಟ್ಬಿಡಿ. ಛೀ ಥೂ, ಮನಮರ್ಯಾದೆ ಇದೆಯಾ ಅಂತ ಉಗಿತಿದ್ದಾರೆ ಅವರಿಗೆ. ರಾಕೇಶ್ ಶೆಟ್ಟಿಯವರು ಹೇಳ್ದಂಗೆ ಬೇರೆ ಬೇರೆ ರೀತಿಯ ಎಲ್ಲ ಪ್ರೆಷರ್ಗಳನ್ನು ಬಿಲ್ಡಪ್ ಮಾಡೋದಕ್ಕೆ ಹಲವು ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವೆಲ್ಲ ನೀವು ನಿಮ್ಮ ಹತ್ರ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಹಾಗಾದರೆ ಇಂಟ್ರೆಸ್ಟಿಂಗ್ಲಿ ನಮ್ಮ ಪವರ್ ಬೇಟೆಯ 11ನೇ ಬೇಟೆ, 10 ಬೇಟೆ ಆಯ್ತಲ್ಲ ಶುಕ್ರವಾರ, 11ನೇ ಬೇಟೆ ಅಥವಾ ಇವತ್ತಿನ ಮೊದಲ ಬೇಟೆ ಯಾರು? JDS ಪಕ್ಷದವರು, ರಾಜ ವೆಂಕಟಪ್ಪ ನಾಯಕರು. ಅವರು ರಾಜ ಕೂಡ ಹೌದು, ವೆಂಕಟಪ್ಪ ನಾಯಕರು ಕೂಡ ಹೌದು, ಜನನಾಯಕರು ಕೂಡ ಹೌದು. ಮಾನ್ವಿ ಅವರು, ಅವರು ಡೀಲ್ ನಡೆಸಿದ ಸ್ಥಳ ಬೆಂಗಳೂರಿನ ಶಾಸಕರ ಭವನ. ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಲೆಜಿಸ್ಲೇಟಿವ್ ಹೌಸ್, ಮೊನ್ನೆ ಮಾತಾಡ್ತಾ ಹೇಳ್ತಾ ಇದೀವಿ ನಾವು, ಪಕ್ಕದಲ್ಲಿ ವಿಧಾನಸೌಧ, ಎದುರುಗಡೆ ಘನ ನ್ಯಾಯಾಲಯ, ಆ ಕಡೆ ಈ ಕಡೆ ಲೋಕಾಯುಕ್ತ, ಒಂದು ಕಾಲದಲ್ಲಿ ACB, ಇರೋ ಬರುವ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸ್ಗಳೆಲ್ಲ ಇರುವ ಜಾಗ, ಮತ್ತು ಆ LH ನಲ್ಲಿ ಪೊಲೀಸರ ಪ್ರೊಟೆಕ್ಷನ್ ಬೇರೆ ಶಾಸಕರಿಗೆ ಅಂತ, ಅಲ್ಲಿ ಡೀಲು, ಅದಕ್ಕಿಂತ ಸುಭದ್ರವಾದಂಥ ಜಾಗ ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಡೀಲ್ ಮಾಡೋದು ಬೇರೆ ಯಾವುದಾದ್ರೂ ಇದೆಯಾ? ಸೇಮ್ OFC ಕೇಬಲ್ಲು, ಬೆಂಗಳೂರಿನ ಶಾಸಕರ ಭವನದಲ್ಲಿ ಈ ಕುರಿತು ಡೀಲು. ಸಿಕ್ಕಾಪಟ್ಟೆ ಸ್ಟ್ರೈಟು ಬೋಲ್ಡು, ಲಂಚ ಪಡೆಯುವ ವಿಚಾರದಲ್ಲಿ ಸಾಹೇಬರು ಹಿರಿಯರು ಗೌರವಾನ್ವಿತರು ಸನ್ಮಾನಿತರು. ಕೇಬಲ್ ಅಳವಡಿಕೆಗಾಗಿ 2 ಲಕ್ಷ ರೂಪಾಯಿ ಲಂಚಕ್ಕೆ ಸನ್ಮಾನಿತರು, ಗೌರವಾನ್ವಿತ ಶಾಸಕರು ಲಂಚದ ಚೀಟಿಯಲ್ಲಿ ಬರೆದು ಸಹಿ ಹಾಕ್ತಾರೆ. ಅಂತಿಮವಾಗಿ ಪ್ರತಿ ಕಿಲೋಮೀಟರ್ಗೆ 1 ಲಕ್ಷ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಅಡ್ವಾನ್ಸ್ ಆಗಿ PA ಮೂಲಕ 1 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ತಾರೆ MLA ಸಾಹೇಬರು. ಸೊ ರಾಜ ವೆಂಕಟಪ್ಪ ನಾಯಕರು ಮಾಡಿದಂಥ ಆ ಘನಂದಾರಿ ಕೆಲಸದ ವಿಡಿಯೋ ಫುಟೇಜ್ನ ನೀವು ದಯಮಾಡಿ ಕಣ್ತುಂಬಿಕೊಳ್ಳಿ. ಹ್ಯಾವ್ ಎ ಲುಕ್. ನೀವು ನೋಡಿ ಕಲ್ಸಿಲ್ಲ ಕೇಳಲಿಕ್ ಸರ್ ಆಯ್ತು ಕೆಲಸದಲ್ಲಿ ರಾಜಕೀಯ ಏನಕ್ಕೆ ಗೊತ್ತ ಏನು ಹೇಳಲ್ಲ ಅಂದರೆ ನಾನು ನಾಗೇಂದ್ರನ್ನ ಬರ್ತಾರ ನಾಗೇಂದ್ರ ಕೊಡ್ಲಿಗೆ ಕೊಡ್ಲಿಗೆ ಬಳ್ಳಾರಿ ಗ್ರಾಮಾಂತರ. ಹಾಂ ಸರ್ ಬಂದು ಸರ್ ಏನಾಗುತ್ತೆ ಅವ್ರ ಕ್ಷೇತ್ರದಲ್ಲಿ ಇಷ್ಟೈತೆ ಎಷ್ಟಿದೆ ನಮ್ಮದು ಒಂದೇ ಆಗುತ್ತೆ ಅಲ್ಲೇ ಬಂದ ಬದಾಯ್ತು ಅದೇ ಪುನಿ ಅಂತ ಇದೆ ನಾನು ಅಪ್ಪನ ಬಿಟ್ಟು ಮಾತ್ರ ಅಣ್ಣ 3 ಕಿಲೋಮೀಟರ್ ಬರ್ತಾನ ಎಲ್ಲಿಂದಲ್ಲಿಗೆ ಫಸ್ಟ್ ಸ್ಟೇಜ್ 3 ಕಿಲೋಮೀಟರ್ ಆಮೇಲೆ ಮಾಚನೂರು ತುಪ್ಪನೂರು ಬೇವಿನೂರು ಅರವಿ ಆಮೇಲೆ ತಗೊಳ್ತೀವಿ ಈ ನಿಮ್ಮ ಕ್ಷೇತ್ರದಲ್ಲಿ ದೊಡ್ಡದು ನಮ್ಗೆ ಇರೋದು ಈಗ ಒಂದಿನ 3 ಕಿಲೋಮೀಟರ್ ಸಕ್ಸಸ್ ಆಗಬೇಕು ನನಗೆ ಸ್ವಲ್ಪ ಇದಾಯ್ತು ಅಂದರೆ 10 ಕಿಲೋಮೀಟರ್ ತಗೊಳ್ತೀನಿ ಟೋಟಲ್ ಎಷ್ಟು ಬರ್ತದೆ ನಮ್ಮ ಪಾಸ್ ಒಂದು 13 ಕಿಲೋಮೀಟರ್ ಬರ್ತಾನೆ ಈಗ 3 ಕಿಲೋಮೀಟರ್ ಮಾಡ್ತೀನಿ ಆಮೇಲೆ 5 ಕಿಲೋಮೀಟರ್ ಬರ್ತದೆ ಲಕ್ಷ್ಮಣ್ ಬೇರೆ ಯಾರು ತೊಂದರೆ ಮಾಡಿ ಮಾಡಿಲ್ಲ ಸ್ವಲ್ಪ ಒಂದು ಕೊಟ್ಟಿದೆ ಇನ್ನೆರಡು ಕೆಲಸ ಸ್ಟಾರ್ಟ್ 3 ಕಿಲೋಮೀಟರ್ ಒಡಿಗೆ ಕೊಟ್ಬೋದು ಒಂದು ಸಾಯಿ ಬಂದು ಕೊಟ್ಟದ ಹಣಿಗಿರೋದು 3 ಕಿಲೋಮೀಟರ್ ಕೊಟ್ಟು ಆಮೇಲೆ ಉಳಿದಿದೆ ಅಂತ ಇದು ಮಾಡ್ತಾರೆ ಅಲ್ಲಿ ಮಿಷನ್ ಹೋಗುತ್ತಲ್ಲ ಆಗ ಮಿಷನ್ ಹೋಗುತ್ತೆ ಐವತ್ತೊಂದಿದೆ ಅಷ್ಟೇ ಹಣ ಐವತ್ತಿದೆ 3 ಕಿಲೋಮೀಟರ್ ಕೊಟ್ಟು ನನಗೆ ಮಿಷನ್ ಹೋದಾಗ ಹಂಗೆ ಇನ್ನು ಯಾರಿಗೆ ಹೇಳಿದ್ರೆ ಅವ್ರ ಕೈ ಯಾರ ಕೈಗೆ ನೀವು ನೋಡಿ ಕಲ್ಸಿಲ್ಲ ಕೇಳಲಕ್ಕೆ ಸರ್ ಆಯ್ತು ಮಾತಾಡ್ತೀನಿ ಗುರು ಆ ಹುಡುಗನ ಈ ಕೆಲಸದಲ್ಲಿ ರಾಜಕೀಯ ತಲೆಕೊಂಡಿಲ್ಲ ನಂಗು 17-18 ವರ್ಷ ಏನಕ್ಕೆ ಗೊತ್ತ ಏನು ಹೇಳಲ್ಲ ಅಂದರೆ ನಾಗೇಂದ್ರನ್ನ ಬರ್ತಾರ ನಾಗೇಂದ್ರ
ಕೊಡ್ತೇವೆ ಈ ಫಸ್ಟ್ ಸ್ಟೇಜು 3 ಕಿಲೋಮೀಟರ್ ಆಮೇಲೆ ಮಾಚನೂರು ತುಪ್ಪನೂರು ಅರವಿ ಆಮೇಲೆ ತಗೊಳ್ತೀವಿ. ಈ ನಿಮ್ಮ ಕ್ಷೇತ್ರ ದೊಡ್ಡದು ನಮ್ಗೆ ಇರೋದು. ಈ ಒಂದಿನ 3 ಕಿಲೋಮೀಟರ್ ಸಕ್ಸಸ್ ಆಗಬೇಕು ನಮಗೆ ಸ್ವಲ್ಪ ಇದಾಯ್ತು ಅಂದರೆ 10 ಕಿಲೋಮೀಟರ್ ತಗೊಳ್ತೀನಿ. ಟೋಟಲ್ ಎಷ್ಟು ಬರ್ತದೆ ನಮ್ಮ ಪಾಸ್ಟ್? ಒಂದು 13 ಕಿಲೋಮೀಟರ್ ಬರ್ತಾನೆ. ಈಗ 3 ಕಿಲೋಮೀಟರ್ ಮಾಡ್ತೀನಿ, ಆಮೇಲೆ 5 ಕಿಲೋಮೀಟರ್ ಬರ್ತದೆ. 5 ಕಿಲೋಮೀಟರ್ ಲಕ್ಷ್ಮಣ್ ನಾ ಬೇರೆ ಯಾರು ತೊಂದರೆ ಮಾಡಿದ್ರು ಮಾಡಿಲ್ಲ ಸ್ವಲ್ಪ ಇನ್ನೆರಡು ಎಕ್ಸಸ್ಟ್ ಆಗ 3 ಕಿಲೋಮೀಟರ್ ಒಟ್ಟಿಗೆ ಕೊಟ್ಬೋದು. ಅಂದ್ರೆ ಸಾಯಿಲ್ ಬಂದು ಕೊಟ್ಟದ ಮೂರು ಕಿಲೋಮೀಟರ್ ಕೊಟ್ಟು ಆಮೇಲೆ ಉಳಿದಿದೆ ಅಂತ ಇದು ಮಾಡ್ತೀನಿ. ಅಲ್ಲಿ ಮಿಷನ್ ಹೋಗುತ್ತಲ್ಲ, ಆಗ ಮಿಷನ್ ಹೋಗುತ್ತೆ. 51 ಅಷ್ಟೇ ಅಲ್ಲ, 50 3 ಕಿಲೋಮೀಟರ್ ಕೊಟ್ಟು ನನಗೆ ಮಿಷನ್ ಹೋದಾಗಂಗೆ ಇನ್ನು ಯಾರಿಗೆ ಹೇಳಿದ್ರೆ ಅವ್ರು ಕೈಯ್ಯಕ್ಕೆ ಯಾರ ಕೈಗೆ ಹೇಳಿದ್ರೆ ಆ ಕೈ ನಾನು ಬೆಳಿಗ್ಗೆ ಬಂದು 4 ಗಂಟೆಗೆ ಈಗ ನಾಳೆ ತಂದುಕೊಡ್ತೀನಿ. ಭಾಳ ಖಂಡ ತುಂಡ ನಮ್ಮ ಮಾನವೀಯ ಶಾಸಕರು ರಾಜ ವೆಂಕಟಪ್ಪ ನಾಯಕರು. ಏ 3 ಕಿಲೋಮೀಟರ್ದು ಕೊಟ್ಬಿಡಪ್ಪ, ನಾನು ಇರ್ತೀನಲ್ಲ, ನಾನು ನೋಡ್ಕತ್ತೀನಿ, ನಾನು ಬೆಳಿಗ್ಗೆ 6 ಗಂಟೆಗೆ ಬಂದೀನಿ ರೀ. ಈಗ ಅದೆಲ್ಲ ಆಗೋದಿಲ್ಲ ರೀ. 1 ಕಿಲೋಮೀಟ್ರ್ ಕೊಡೋದು, ಆಮೇಲೆ ಮತ್ತೆ 2 ಕಿಲೋಮೀಟ್ರದ್ದು ಕೊಡೋದು, 3 ಲಕ್ಷ ಕೊಟ್ಬಿಡು, ನಿನ್ನ ಕೆಲಸ ನೀನು ಮಾಡ್ಕ. ಏ ಲಕ್ಷ್ಮಣ್ ಬಾರ ಇಲ್ಲಿ ಇಸ್ಕೊಳ ದುಡ್ಡು ಅಂತ ನೇರಾನೇರವಾಗಿ ದುಡ್ಡು ಇಸ್ಕೊಂಡಿದ್ದನ್ನು ಸನ್ಮಾನ್ಯ ಶಾಸಕರು ನಿರ್ದೇಶನ ಕೊಟ್ಟಿದ್ದನ್ನು ದುಡ್ಡು ಇಸ್ಕೊಳ್ಳೋದಕ್ಕೆ ಮತ್ತು ಡಿಮ್ಯಾಂಡ್ ಮಾಡಿದ್ದನ್ನು ತಾವು ಗಮನಿಸಿದ್ರಿ. ಇನ್ನೊಂದು ಗಮನಿಸಿದ್ರು ಇಲ್ವಪ್ಪ, ಮುಖದಲ್ಲಿ ಅತ್ಯಂತ ನಿರ್ಲಿಪ್ತತೆ, ಅತ್ಯಂತ ನಿರ್ಭಾವುಕತೆ, ಆರಾಮ್ ಸಿಕ್ಕಾಪಟ್ಟೆ ಆರಾಮ್. ಸಾಹೇಬ್ರದ್ದು ದೊಡ್ಡ ಬಂತು, ಬೆತ್ತು ತಗೊಂಡ್ವಿ, ಹೋದ್ವಿ ಅಷ್ಟೇ. ಒಂದು ಸಣ್ಣ ಗಿಲ್ಟ್ ಫ್ಯಾಕ್ಟ್ರಿ ಕಾಣಿಸಲಿಲ್ಲ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅನ್ನೋದಿಲ್ಲ. ಅಲ್ಲಿ ಭಾಳ ಕಾಮನ್ ಅನ್ನೋ ಥರದಲ್ಲಿ ಶಾಸಕರ ಮುಖಭಾವ ಇದ್ದಿದ್ದನ್ನು ನಾವು ಗಮನಿಸಿದ್ವಿ. ಐ ಥಿಂಕ್ ಇದು ಒಂದು ರೀತಿ ಹ್ಯಾಬಿಚುವಲ್ ಅಫೆಂಡರ್ಸ್ ಇರ್ತಾರಲ್ಲ, ಏನೇನೋ ಕೆಲಸ ಕಾರ್ಯಗಳನ್ನು ಮಾಡಿ ಯಾವಾಗ್ರೆ ಏನಾಗಿದೆ ಅನ್ನೋ ಥರದಲ್ಲಿರ್ತಾರಲ್ಲ, ಅದೇ ಥರದ ಮುಖಭಾವ ಮಾನ್ಯ ಶಾಸಕರದ್ದು. ಫ್ರೀಡಮ್ ಆ್ಯಪಲ್ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದರೆ ನಿಮ್ಮ ಬ್ಯಾಗ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.